ಫ್ರೆಂಡ್ಸ್ ನಿಮ್ಮ ಬೋರ್ವೆಲ್ ಹಾರ್ಡ್ ವಾಟರ್ನಿಂದ ನಿಮ್ಮ ಮನೆಗೂ ಸಮಸ್ಯೆ ಆಗ್ತಾ ಇದೆಯಾ ಸ್ಟೀಲ್ ಐಟಮ್ಸ್ ಅಂದ್ರೆ ನಲ್ಲಿಗಳಲ್ಲಿ ಶವರ್ಗಳಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ ಆಗ್ತಾ ಇದೆಯಾ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲೂ ಸಹ ಇದೇ ರೀತಿಯಾದ ಸಮಸ್ಯೆ ನಡೀತಾ ಇತ್ತು ಸ್ನೇಹಿತರೆ ಬೋರ್ವೆಲ್ ವಾಟರ್ ನಲ್ಲಿ ಪ್ರಮಾಣ ಹೆಚ್ಚಾದಾಗ ನೀರಿನ ಹಾರ್ಡ್ನೆಸ್ ಹೆಚ್ಚಾಗುತ್ತೆ ಆ ನೀರಿನ ಬಳಕೆನ ಮಾಡಿದಾಗ ತಲೆ ಕೂದಲುಗಳು ಉದುರೋದಾಗಲಿ ನಲ್ಲಿಗಳು ಖರಾಬ್ ಆಗೋದಾಗ್ಲಿ ಚರ್ಮ ಒಡೆಯೋ ಸಮಸ್ಯೆ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಈ ಸಮಸ್ಯೆ ನನ್ನ ಮನೆಯಲ್ಲೂ ಆಗ್ತಾ ಇತ್ತು ಸಾಮಾನ್ಯವಾಗಿ ಹಾರ್ಡ್ ವಾಟರ್ ಅನ್ನ ಸಾಫ್ಟ್ ಮಾಡೋಕ್ಕೆ ಉಪಕರಣಗಳನ್ನು ಬಳಸಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಗುತ್ತೆ ಆದರೆ ನನಗೆ ಅದು ಇಷ್ಟ ಇರಲಿಲ್ಲ ಅದಕ್ಕಾಗಿ ನಾನು ಸೊಲ್ಯೂಷನ್ ಅನ್ನ ಒಂದಿನ ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ ಸೊ ಅಲ್ಲಿ ನನಗೆ ಒಂದು ಡಿಕಾಲ್ ಹೆಸರಿನ ಒಂದು ಡಿವೈಸ್ ಬಗ್ಗೆ ನಂಗೆ ಮಾಹಿತಿ ಕೊಡ್ತಾ ಇತ್ತು ಕಂಪ್ನಿಯವ್ರನ್ನ ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಬಳಕೆ ಮಾಡಿದವ್ರು ಸಹ ನಾನು ರಿವ್ಯೂಸ್ ಅನ್ನ ತಿಳ್ಕೊಂಡೆ ಅವರೆಲ್ಲ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇದು ಡಿ ಕಾಲ್ ಡಿವೈಸ್ ಇದು ತುಂಬಾ ಕಡಿಮೆ ಬೆಲೆ ಇತ್ತು ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಪ್ಲಂಬಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಮುಖ್ಯವಾಗಿ ಇದರಲ್ಲಿ ಜೀರೋ ಮೇಂಟೆನೆನ್ಸ್ ಇದೆ ಒಮ್ಮೆ ಇದನ್ನು ನೀವು ನೀರಿನಲ್ಲಿ ಹಾಕಿದ್ರೆ ಆರು ತಿಂಗಳು ಅಥವಾ ಒಂದು ವರ್ಷ ಇದನ್ನು ನೋಡೋ ಅವಶ್ಯಕತೆನೇ ಇರೋದಿಲ್ಲ ಇದು ಫುಡ್ ಗ್ರೇಡ್ ಮಟೀರಿಯಲ್ ಆಗಿದ್ದು ಪೇಟೆಂಡೆಡ್ ಪ್ರಾಡಕ್ಟ್ ಕೂಡ ಆಗಿದೆ ಸೇಫ್ ಕೂಡ ಹೌದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಒಂದು ವಾರದ ಹಿಂದೆ ಇದರ ಇನ್ಸ್ಟಾಲೇಷನ್ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದು ಕಾಲ್ ಡಿವೈಸ್ ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಅನ್ಬಾಕ್ಸ್ ಆದ ನಂತರ ನಾನು ಇದನ್ನ ನೀರಿನ ಟ್ಯಾಂಕ್ ಒಳಗಡೆ ಬಿಡ್ತೀನಿ ಇಪ್ಪತ್ನಾಲ್ಕು ಗಂಟೆ ನಂತರ ಈ ನೀರು ಮತ್ತು ಡೈರೆಕ್ಟ್ ಬೋರ್ವೆಲ್ನಿಂದ ತೆಗೆದುಕೊಂಡಿರೋ ನೀರನ್ನು ಟೆಸ್ಟ್ ಮಾಡೋಣ ಸ್ನೇಹಿತರೆ ಇದು ನಮ್ಮ ಬೋರ್ವೆಲ್ ಈಗ ಇದರ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಇನ್ನೊಂದು ಸೇಮ್ ಪಾತ್ರೆಯಲ್ಲಿ ಕಾಲ್ ವಾಟರ್ ಇದೆ ಈಗ ಹತ್ತು ನಿಮಿಷ ನೀರನ್ನು ಕಾಯಿಸಿ ನೋಡೋಣ ಫ್ರೆಂಡ್ಸ್ ಸ್ನೇಹಿತರೆ ಹತ್ತು ನಿಮಿಷ ಕುದಿಸಿ ಆಯಿತು ಈಗ ಹತ್ತು ನಿಮಿಷ ನೀರು ತಣ್ಣಗೆ ಆಗಲು ಬಿಡೋಣ ಸ್ನೇಹಿತರೆ ಇಲ್ಲಿ ನೀವು ಎರಡೂ ಪಾತ್ರೆಯಲ್ಲಿ ಡಿಫ್ರೆನ್ಸ್ ನೋಡಿ ಬೋರ್ವೆಲ್ ವಾಟ್ರ್ ಡೈರೆಕ್ಟಾಗಿ ಕುದಿಸಿದಾಗ ಕ್ಯಾಲ್ಶಿಯಂ ಬೆಳ್ಳಗೆ ಪಾತ್ರೆಗೆ ಅಂಟಿಕೊಂಡಿರೋದು ನಿಮಗೆ ಕಾಣ್ತಾ ಇರ್ಬೋದು ಡಿಕಾಲ್ ವಾಟರನ್ನು ನೋಡಿ ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟ್ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಯಿತು ನೀರನ್ನು ಸುರಿದು ನೋಡೋಣ ಬನ್ನಿ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕ್ಯಾಲ್ಶಿಯಮ್ ಸ್ಟೀಲ್ ಪಾತ್ರೆಗಳಲ್ಲಿ ಡಿಪಾಸ್ ಆಗಿದೆ ಅಂಟ್ಕೊಂಡಿದೆ ಅನ್ನೋದನ್ನು ಅದೇ ಕಾಲ್ ವಾಟರ್ ಬಳಸಿದಾಗ ನೋಡ್ಬೋದು ನೀವು ಕ್ಯಾಲ್ಶಿಯಂ ಪ್ರಮಾಣ ತುಂಬ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಡಿಮೆ ಆಗಿದೆ ಇಲ್ಲಿ ಸ್ನೇಹಿತರೆ ಡಿಕಾಲ್ ಡಿವೈಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಾತ್ರೂಮ್ನಲ್ಲಿರೋ ನಲ್ಲಿಗಳ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿ ಡಿಕಾಲ್ ಯೂಸ್ ಮಾಡಿದ ನಂತರ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ ಸ್ನೇಹಿತರೆ ನಿಮ್ಮ ಮನೇಲೂ ಸಹ ಬೋರ್ವೆಲ್ ವಾಟರ್ ಹಾರ್ಡ್ ಇದ್ದರೆ ನಿಮ್ಮ ಮನೇಲೂ ಸಹ ಈ ರೀತಿ ಸಮಸ್ಯೆಗಳೇನಾದರೂ ನಡೀತಾ ಇದ್ರೆ ನಿಮಗೂ ಈ ಡಿವೈಸನ್ನು ಖರೀದಿ ಮಾಡೋಕ್ಕೆ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ವೆಬ್ಸೈಟಲ್ಲಿ ಹೋಗಿ ಕೂಪನ್ ಕೋಡ್ ಕೊಟ್ಟ ಕೊಟ್ಟಿರ್ತೀನಿ ನಾನು ಪ್ರವೀಣ್ ಹಂಡ್ರೆಡ್ ಅಂತ ಇದೆ ಅದನ್ನು ನೀವು ಟೈಪ್ ಮಾಡಿ ಅಲ್ಲಿ ನಿಮಗೆ ನೂರ ಹತ್ತು ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಡಿವೈಸ್ ನೀವು ಒಂದ್ಸರಿ ಹಾಕಿದ್ರೆ ಯೂಸ್ ಮಾಡಿದ್ರೆ ಒಂದು ವರ್ಷ ಅದ್ರ ತಿರುಗಿ ನೋಡೋಂಗಿಲ್ಲ ತುಂಬ ಬೆಸ್ಟ್ ಇದೆ ಅಂತ ಹೇಳ್ಬೋದು ನನಗಂತೂ ತುಂಬ ಆಗಿದೆ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು